ಸಿನಿಮಾನ ನಿರ್ಮಾಣ ಮಾಡಿದ್ರೆ ನಿರ್ಮಾಪಕರಾಗಿ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ರೀತಿ ತರಕ್ಕೆ ಪ್ಲಾನ್ ಮಾಡ್ತಾ ಇದ್ರಿ? ಓಕೆ, ಈಗ ನಾವು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ನಾವು ಓ ಟಿ ಟಿಗೆ ಅಂತ ಮಾಡಿ ಸಿನಿಮಾ ಅಲ್ಲ ಇದು, ನಾವು ದೊಡ್ಡ ಮಟ್ಟದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತಲೇ ಈ ಸಿನಿಮಾನ ಆದಷ್ಟು ಎಷ್ಟು ಆ ಸಿನಿಮಾಗೆ ಎಷ್ಟು ಖರ್ಚು ಮಾಡಬೇಕೋ ಅದನ್ನು ಖರ್ಚು ಮಾಡಿ ಒಂದು ಒಳ್ಳೆಯ ಉತ್ತಮ ಸಿನಿಮಾ ನಿರ್ಮಾಣ ಮಾಡಿದ್ದೀವಿ. ವಿ ಆರ್ ಹೋಪಿಂಗ್ ದಟ್ ಇದು 100% ಆಕ್ಯುಪೆನ್ಸಿ ಥಿಯೇಟರ್ಸಲ್ಲಿ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಅದಾದರೆ ನಾನು 100% ಆಕ್ಯುಪೆನ್ಸಿ ಸಿಕ್ಕರೆ ನಾನು ಥಿಯೇಟ್ರಲ್ಲೇ ಮೂವಿನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಹುತೇಕ ಮುಂದಿನ ತಿಂಗಳು ಥಿಯೇಟರ್ ಅವೈಲೇಬಿಲಿಟಿ ಪ್ಲಸ್ ತುಂಬ ಜನ ತುಂಬ ಸಿನಿಮಾಸು ಕ್ಯೂನಲ್ಲಿ ಇರೋದ್ರಿಂದ ನಾವು ಬೇರೆ ಸಹ ನಿರ್ಮಾಪಕರ ಜೊತೆ ಬೇರೆ ಸಿನಿಮಾ ಅವ್ರ ಜೊತೆ ಮಾತಾಡಿಕೊಂಡು ಪೈಪೋಟಿ ಜಾಸ್ತಿ ಇಲ್ಲದೆ ಇರೋ ಟೈಮಲ್ಲಿ ಮೋಸ್ಟ್ ಪ್ರಾಬ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಪ್ರಶಾಂತ್ ಕುಮಾರ್ ಹೆಚ್ಚಿ. ಥ್ಯಾಂಕ್ ಯು.